ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನೊಂದು ರುಚಿಕರವಾದ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಸಕ್ಕರೆ ಪೊಂಗಲ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ಸಂಕ್ರಮಣ ಹಬ್ಬಕ್ಕೆ ತಪ್ಪದೇ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ, ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಓಕೆ, ಇವಾಗ ಈ ಸಕ್ಕರೆ ಪೊಂಗಲ್ ಮಾಡೋ ವಿಧಾನ ನೋಡೋಣ, ಬನ್ನಿ. ಮೊದಲದಾಗಿ ನಾನಿಲ್ಲಿ 1 ಕಪ್ನಷ್ಟು ಅಕ್ಕಿ ತಗೊಂಡಿದ್ದೀನಿ. ನೀವು ಅಕ್ಕಿನ ಯಾವುದಾದ್ರೂ ಯೂಸ್ ಮಾಡಬಹುದು. ಅದರಿಂದ 1/4 ಕಪ್ಪಷ್ಟು ಹೆಸರುಬೇಳೆ ತಗೊಳ್ಳಿ. ಸಕ್ಕರೆ ಪೊಂಗಲ್ ಮಾಡೋದಕ್ಕೆ ಫ್ರೆಂಡ್ಸ್ ಅಕ್ಕಿ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿ ಇರಬೇಕು, ಹೆಸರುಬೇಳೆ ಪ್ರಮಾಣ ಕಡಿಮೆ ಇರಲಿ. ಇದನ್ನು ಇವಾಗ ತೆಗೆದುಕೊಂಡ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಅದಾದ ನಂತರ ನೋಡಿ, ಇವಾಗ ಇದಕ್ಕೇನೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅಕ್ಕಿನ ಮತ್ತು ಬೇಳೆನ ವಾಶ್ ಮಾಡ್ಕೊಳ್ಳೋಣ. ಇದೇ ಥರ 1-2-3 ಸಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನಿಲ್ಲಿ ವಾಶ್ ಮಾಡಿದ್ದೀನಿ. ನಂತರ ಇವಾಗ ಇದಕ್ಕೇನೆ ನೀರು ಹಾಕ್ಕೊಳ್ಳೋಣ. ನೀರು ಹಾಕಿದ ನಂತರ ಫ್ರೆಂಡ್ಸ್, ಇದನ್ನು ಮೇಲ್ಗಡೆ ಮುಚ್ಚಿಬಿಟ್ಟು 10-15 ನಿಮಿಷ ಸ್ವಲ್ಪ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಓಕೆ, ಇವಾಗ 15 ನಿಮಿಷ ಕಂಪ್ಲೀಟಾಗಿ ಆಗಿದೆ, ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ನೆನ್ಕೊಂಡಿದೆ. ಇಲ್ಲಿ ನಾವು ಮೊದಲೇ ಈ ರೀತಿಯಾಗಿ ನೆನೆಸೋದ್ರಿಂದ ಪೊಂಗಲ್ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಇವಾಗ 1 ಪಾತ್ರೆ ತಗೊಳ್ಳಿ. ಇದಕ್ಕಿನ ಇವಾಗ ನೆನೆಸಿದಂತಹ ಅಕ್ಕಿ, ಬೇಳೆ ಮತ್ತು ನೀರು ಎಲ್ಲದನ್ನು ಹಾಕ್ಕೊಂಡ್ಬಿಡೋಣ. ಅದಾದ ನಂತರ ನೋಡಿ, ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಪಾತ್ರೆ ಇಟ್ಕೊಳ್ಳಿ. ಇದಕ್ಕಿವಾಗ ಫ್ರೆಂಡ್ಸ್ ನೀರಿನ ಪ್ರಮಾಣ ಒಂದು ಸ್ವಲ್ಪ ಜಾಸ್ತಿ ಆಗಬೇಕು. ನೀವೇನು ಅಕ್ಕಿ ಮತ್ತು ಬೇಳೆ ತಗೊಂಡಿರ್ತೀರಲ್ವಾ, ಅದ್ರ ಪ್ರಮಾಣ ನೋಡಿದ್ರೆ 1 ಕಪ್ನಷ್ಟಿಗೆ 8 ಕಪ್ನಷ್ಟು ನೀರು ಹಾಕ್ಕೊಳ್ಳಿ. ಅದಾದ ನಂತರ ಇದನ್ನು ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಅವಾಗವಾಗ ಚೆಕ್ ಮಾಡ್ಕೊಳ್ತಾ ಇರಿ ಫ್ರೆಂಡ್ಸ್, ಯಾಕಂದರೆ ಉಕ್ಕು ಬಂದ್ಬಿಡುತ್ತೆ ಮೇಲ್ಗಡೆ. ಮೇಲ್ಗಡೆ ಉಕ್ಕು ಬಂದರೆ ಅದು ಪೂರ್ತಿಯಾಗಿ ಕೆಳಗಡೆ ಎಲ್ಲ ಚೆಲ್ಲುತ್ತೆ. ನೋಡಿ, ಇವಾಗ ಅಕ್ಕಿ ಮತ್ತು ಬೇಳೆ ಒಂದು ಸ್ವಲ್ಪ ಬೆಂದಿದೆ ಇಲ್ಲಿ. ಇದನ್ನು ನಾವು ಕುಕ್ಕರ್ನಲ್ಲಿ ಮಾಡೋದಕ್ಕಿಂತ ಈ ರೀತಿಯಾಗಿ ಪಾತ್ರೆಯಲ್ಲಿ ಮಾಡ್ಕೊಳ್ಬೇಕು, ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಇವಾಗ ಫ್ರೆಂಡ್ಸ್ ಕುದಿತಾ ಇದೆ. ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನೋಡಿ, ಇವಾಗ ಇದರಲ್ಲಿರೋ ನೀರಿನಂಶ ಎಲ್ಲ ಹೊರಟೋಗಿದೆ. ಇದಿವಾಗ ಪೂರ್ತಿಯಾಗಿ ರೆಡಿಯಾಗಿದೆ. ಈ ರೀತಿಯಾಗಿ ಪೂರ್ತಿ ನೀರೆಲ್ಲ ಕರಗಿದ ನಂತರ ಫ್ರೆಂಡ್ಸ್ ಅನ್ನ ತುಂಬ ಸ್ಮೂತಾಗಿ ಆಗಿರುತ್ತೆ. ಆ ಟೈಮಲ್ಲಿ ನಾವು ಇದಕ್ಕಿವಾಗ 1 ಕಪ್ನಷ್ಟು ಹಾಲು ಹಾಕ್ಕೊಳ್ಳೋಣ. ಹಾಲು ಹಾಕಿದ ನಂತರ ನೋಡಿ, ಗ್ಯಾಸ್ ಫ್ಲೇಮ್ ಕಡಿಮೆ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಲಲ್ಲಿ 1-2-3 ನಿಮಿಷ ಬೇಯಿಸಬೇಕು. ಅದಾದ ನಂತರ ಇದಕ್ಕೆ ಇವಾಗ 1/4 ಟೀಸ್ಪೂನ್ನಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಳ್ಳಿ. ನಂತರ 1 ಕಪ್ನಷ್ಟು ಬೆಲ್ಲ ಹಾಕ್ಕೊಳ್ಳೋಣ. ಬೆಲ್ಲನ ನಾನಿಲ್ಲಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಪುಡಿ ಮಾಡಿದಂತಹ ಬೆಲ್ಲ ಹಾಕ್ಕೊಳ್ಳಿ. ಅದಾದ ನಂತರ ಮತ್ತೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿರೋ ಹಾಲಿನಂಶ ಪೂರ್ತಿಯಾಗಿ ಕಡಿಮೆ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತಾ ಇರಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ನೋಡಿ, ಇವಾಗ ರುಚಿಕರವಾದ ಸಕ್ಕರೆ ಪೊಂಗಲ್ ರೆಡಿಯಾಗಿದೆ. ಇದಕ್ಕಿವಾಗ ತುಪ್ಪದಿಂದ ಒಗ್ಗರಣೆ ಹಾಕ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು 1 ಪಾತ್ರೆ ಇಟ್ಕೊಳ್ಳಿ. ಅದು ಬಿಸಿಯಾದ ನಂತರ ಅದಕ್ಕೆ ಇವಾಗ 2 ಚಮಚದಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಚೆನ್ನಾಗಿ ಕರಗಿ ಬಿಸಿಯಾದ ನಂತರ ಇಲ್ಲಿ ನಾನು 2-3
ಬದಾಮಿ ತೊಗೊಂಡಿದ್ದೀನಿ, ಬದಾಮಿನ ಕಟ್ ಮಾಡಿಬಿಟ್ಟಿಟ್ಕೊಂಡಿದ್ದೀನಿ. ಅದಾದ ನಂತರ ಒಂದು 5-6 ಗೋಡಂಬಿ ತೊಗೊಳ್ಳಿ, ಒಂದು 8-10 ಒಣ ದ್ರಾಕ್ಷಿ ತೊಗೊಳ್ಳಿ. ಎಲ್ಲದನ್ನು ತುಪ್ಪದಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ರೆಡಿಶ್ ಆಗೋವರೆಗೂ ಹುರ್ಕೊಳ್ಬೇಕು. ಒಗ್ಗರಣೆ ಇವಾಗ ರೆಡಿಯಾಗಿದೆ. ನಂತರ ರೆಡಿ ಮಾಡಿದಂತಹ ಪೊಂಗಲಿಗೆ ಇವಾಗ ಒಗ್ಗರಣೆ ಹಾಕ್ಕೊಂಡ್ಬಿಡಿ ತುಪ್ಪದಿಂದ. ಇದನ್ನಿವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ತಣ್ಣಗಾದ ನಂತರ ಸರ್ವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಈ ಸಂಕ್ರಾಂತಿ ಹಬ್ಬಕ್ಕೆ ಮನೆಯಲ್ಲೇ ರುಚಿಕರವಾದ ಸ್ವೀಟ್ ಪೊಂಗಲ್ ಮಾಡೋದಂತ. ಖಂಡಿತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.